ये अपना सरकार ಕೆಲವು ಯೋಜನೆಗಳನ್ನು ತಂದಿದೆ ಬೇರೆ ಜರ್ಸೋರು ಮತ್ತು ಬಂಗಾರ ಮನುಷ್ಯ ಬಂಗಾರಪ್ಪನವರ ಕಾಲದಲ್ಲಿ ಬಡವರಿಗೆ ಅನೇಕ ಸಹಾಯಗಳಾಗಿದವೆ ಕೃಷಿಗೊಂದು ಭೂಮಿ ನೆತ್ತಿಗೊಂದು ಸೂರು ಅಂತ ಅನೇಕ ಯೋಜನೆಗಳನ್ನು ಕೊಟ್ಟಂತ ಸಂದರ್ಭಕ್ಕೆ ಇವತ್ತು ಬಂದಿರುವಂತ ಸರ್ಕಾರ ಕೂಡ ಒಂದು ಉತ್ತಮವಾದ ಆಡಳಿತವನ್ನ ನಡೆಸಲಿಕ್ಕೆ ಪ್ರಾರಂಭ ಮಾಡಿದೆ ಆದರೆ ವಿಪರ್ಯಾಸ ಏನಂದ್ರೆ ಬಜೆಟ್ ಮಡಿಸುವಂತ ಸಂದರ್ಭಕ್ಕೂ ಕೂಡ ಪ್ರತಿಪಕ್ಷ ಆಡಳಿತ ಪಕ್ಷಕ್ಕಿಂತ ಅದಕ್ಕೆ ಒಂದು ಗ್ರಾವಿಟಿ ಇದೆ ಮತ್ತೆ ಅದಕ್ಕೊಂದು ಜವಾಬ್ದಾರಿ ಇದೆ ಅಷ್ಟು ಜವಾಬ್ದಾರಿ ಇರತಕ್ಕಂತ ಒಂದು ಪ್ರತಿಪಕ್ಷ ಇವತ್ತು ಪ್ರತಿಪಕ್ಷದ ನಾಯಕನೇ ಇಲ್ಲ ಒಬ್ಬ ನಾಯಕನಿಲ್ಲದೆ ನೀವು ಬಜೆಟ್ ಅನ್ನು ಹೆಂಗೆ ವಿಮರ್ಶೆ ಮಾಡ್ತೀರಿ ಅಥವಾ ಜನರಿಗೆ ತಲುಪಬೇಕಾದಂತ ಆಶೋತ್ತರಗಳನ್ನು ಜನಗೆ ಸಿಗಬೇಕಾದಂತ ಅನುಕೂಲಗಳ ಪರವಾಗಿ ನಿಮ್ಮ ಸ್ಪಂದನನೇ ಇಲ್ಲ ಇದು ಏನು ತೋರಿಸುತ್ತೆ ಇದೊಂದು ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವಕ್ಕೆ ನೀವು ತೋರಿಸುವಂತ ಅಗೌರವ ನೀವು ಈಗಾಗಲೇ ಅಸಮರ್ಥರು ಮತ್ತು ಅನಾನುಭವಿಗಳಾಗಿ ಕೇವಲ ಆ 17 ಜನ ಬಾಂಬೆ ಬಾಯ್ಸ್ ಮೂಲಕ ಒಂದು ಅನೈತಿಕ ಸರ್ಕಾರವನ್ನು ನಡೆಸಿದ್ರಲ್ಲೇ ಗೊತ್ತಾಯ್ತು ನೀವು ನಿಮ್ಗೆ ಒಂದು ಕಮಿಟ್ಮೆಂಟ್ ಇಲ್ಲ ಬದ್ಧತೆ ಇಲ್ಲ ಅಂತ ಅದರಿಂದಾಗಿ ಈ ರಾಜ್ಯದ ಜನತೆ ಬೇಸತ್ತು ಬಹಳ ಎಮೋಷನಲ್ ಆಗಿ ಒಂದು ಜನಾಂದೋಲನ ಮಾದರಿ ನಿಮ್ಮನ್ನು ಬೇಡ ಇವ್ರು ಬೇಕಂತ ತಂದು ಇವ್ರನ್ನ ಬೇಡ ಇವ್ರು ಬೇಕು ಅನ್ನೋ ತನ್ನದರಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಪಾತ್ರ ಕೂಡ ಇದೆ ದಲಿತ ಸಂಘಟನೆಗಳ ಜೊತೆಗೆ ಕರ್ನಾಟಕ ರಿಪಬ್ಲಿಕನ್ ಸೇನೆ ಒಂದು ಚಾಲನಾ ಸಂತೆ ಮಾಡಿಕೊಳ್ಳೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 66ನೇ ಪರಿನಿರ್ವಾಣ ಸಂದರ್ಭಕ್ಕೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ನಾವು ಒಂದು ತೀರ್ಮಾನ ತಗೊಂಡ್ವಿ ಯಾರು ಸಂವಿಧಾನನ ಬದಲಿಸಬೇಕಂತ ಇದ್ದಾರೋ ಅಂತವ್ರನ್ನ ನಾವು ಬದಲಾಯಿಸಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ವಿ ಈ ರಾಜ್ಯದ ಜನತೆ ಎಲ್ಲರೂ ಕೂಡ ಅದಕ್ಕೆ ಸ್ಪಂದಿಸಿ ತೀರ್ಮಾನ ತಗೊಂಡಿದ್ದ ಪರಿಣಾಮದಿಂದಾಗಿ ಮೋರ್ ದನ್ 80% ಈ ದರಿದ್ರರು ಶೋಷಿತರು ಬಡವರು ಅಸ್ಪೃಶ್ಯರು ಅಸಂಘಟಿತ ಕಾರ್ಮಿಕರು ಯಾರು ನಿಮ್ಮಿಂದ ನೊಂದಿದ್ರೋ ಅವರೆಲ್ಲರೂ ಕೂಡ ಮತ ಹಾಕೋದ್ರ ಮೂಲಕ ಈ ಸರ್ಕಾರವನ್ನು ತಂದಿದೆ ಅದರಿಂದಾಗಿ ನಾನು ಈ ಸಂದರ್ಭದಲ್ಲಿ ಒಳ್ಳೆ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದ ಕರ್ನಾಟಕ ಸರ್ಕಾರವನ್ನು ನಾನು ಸ್ವಾಗತಿಸ್ತೇನೆ ಅಭಿನಂದಿಸ್ತೇನೆ ನಾವು ಕಾಂಗ್ರೆಸ್ ವಿರುದ್ಧ ಇಂಜಿನಿಯರಿಂಗ್ ಆಗಿದ್ದವರು ನಾವು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದ್ದಂತೆ ಈ ಸಾರಿ ಕಾಂಗ್ರೆಸ್ ಪರ ಯಾಕೆ ಮಾಡಿದಂದ್ರೆ ಸೆಕ್ಯುಲರ್ ಫೋರ್ಸಸ್ ಸ್ಟ್ರೆಂಥನ್ ಆಗಬೇಕು ನಾನ್ ಸೆಕ್ಯುಲರ್ ಫೋರ್ಸಸ್ ಸೋಲ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಷರತ್ತಬದ್ಧ ಬೆಂಬಲವನ್ನ ಕೊಟ್ಟಿದ್ದೆ ಆ ಷರತ್ತಬದ್ಧ ಬೆಂಬಲಗಳಲ್ಲಿ 7D ಆ 7D ಅಂತ ಒಂದು ಕಾಲಂ ಮಾಡ್ಕೊಂಡ್ರು ಡೆಪ್ಟಿ ಉಪಸಮಿತಿ ರಚಿಸ್ಕೊಂಡು ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಅದ್ರಲ್ಲಿ ಏನಂದ್ರೆ SC ST ಮಂಜೂರಾದಂತ 1000 crore ಹಣ ಈ 1000 crore ಹಣವನ್ನ ಅಸಮರ್ಥತನದಿಂದ ಜಾತಿವಾದತನದಿಂದ ಇನ್ಕೇಪಬಿಲಿಟಿಯಿಂದ ಅದನ್ನ ಖರ್ಚು ಮಾಡಲ್ಲ ಖರ್ಚೆ ಮಾಡಿ ಕೊನೆಯವರೆಗೆ ಇಟ್ಟಿರ್ತಾರೆ ಅದನ್ನ ಯಾವುದಕ್ಕೆ ಬಳಸ್ತಾರೆ ಅಂದ್ರೆ ಫ್ಲೈಓವರ್ಗೆ ಬಳಸ್ತಾರೆ ಮೆಟ್ರೋಗೆ ಬಳಸ್ತಾರೆ ಇನ್ಯಾವುದೋ ಕಾರಣಗಳಿಗೆಲ್ಲ ಅದನ್ನ ಬಳಸ್ಕೋತಾರೆ ಯಾಕೆ ಬಳಸ್ಕೋತಾರೆ ಅದರಿಂದ ಇವ್ರದ್ದು ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಅಂದ್ರೆ SC ST ಇಷ್ಟೆಲ್ಲ ಅಮೌಂಟ್ ಫಿಕ್ಸ್ ಮಾಡಿದೀವಿ ಅಂತ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಚಾರ ಗಿಟ್ಸ್ಕೊಂಡು ಇಡೀ ಬೇರೆ ಸಮಾಜಗಳನ್ನ ನಮ್ಮ ವಿರುದ್ಧ ಎತ್ತಕಟ್ಟಿ ಕೊನೆಗೆ ನೀವು ಅದನ್ನ ಉಪಯೋಗಿಸ್ಕೋತಾರೆ ಇದು ಕೂಡುದು ಅಂತ ಹೇಳಿ ನಾವು ಅದನ್ನ ತೆಗಿಬೇಕಂತ ನಾವು ಒಂದು ಷರತ್ತು ಹಾಕಿದ್ವಿ ಅದನ್ನ ತೆಗೆದಿದ್ದಾರೆ ಮತ್ತೀಗ PTCL 1978 ಆಕ್ಟ್ ಈ 1978 ಅಲ್ಲಿ ದೇವರಾಜ ಅರಸು ಅವರ ಕಾಲದಲ್ಲಿ ಕೃಷಿಗೊಂದು ಭೂಮಿ ಅಂತ ಕೊಟ್ರು ಅನಂತರ ಬಂಗಾರಪ್ಪನ ಕಾಲದಲ್ಲಿ ಈ ಕಾಲೋನಿಗಳು ಸೈಟ್ಗಳು ನಿವೇಶನಗಳು ಅವ್ರು ಕೊಟ್ರು ಆನಂತರ ನೀವು ಕೊಡ್ತಾ ಇರೋದೇ ಕಡಿಮೆ ಆದ್ರೆ ಇವತ್ತು ಅದಕ್ಕೆ ಅನಗತ್ಯವಾದ ರೂಲ್ಸ್ ರೆಗ್ಯುಲೇಷನ್ಸ್ ಪರ್ಮಿಷನ್ಸ್ ಹಾಕೋದ್ರಿಂದಾಗಿ ಇದು ಯಾರಿಗೆ ಮಂಜೂರಾಗುತ್ತೆ ಅವ್ರಿಗೆ ದಕ್ಕಿಲ್ಲ ಒಂದ್ ವೇಳೆ ಏನಾದ್ರೂ ಪರಬರೆ ಆಗಿದ್ರೆ SC ಇಂದ ST 101 ಜಾತಿಗಳಲ್ಲಿ SC ಇಂದ ST ಎಡಗೈಯಿಂದ ಬಲಗೈಗೋ ಯಾರಿಗಾದ್ರೂ ಪರಬರೆ ಮಾಡಿದ್ರೆ ಅದನ್ನ ರೆಗ್ಯುಲೈಸ್ ಮಾಡಿ ಅಥವಾ ಮುಂದೆ ಪರಬರೆ ಮಾಡಂಗಿದ್ರೆ ಕೂಡ ಏನ್ ಈ ಜಾಬ್ ಅಲ್ಲಿ ಇದ್ದು ಈ ಜಾಬ್ ಹೋಗುತ್ತೆ ಈ ಜಾಬ್ ಅಲ್ಲಿ ಈ ಜಾಬ್ ಬರ್ತದೆ ಅದು ಮೂಲ ಆಶಯಕ್ಕೆ ಅಂತಂದ್ರೆ ಇದು ಆಲ್ರೆಡಿ ತಮಿಳುನಾಡಲ್ಲಿ ಅನುಷ್ಠಾನದಲ್ಲಿದೆ ಅದನ್ನ ನಾವು ತನ್ನಿ ಅಂತ ಹೇಳೋದಕ್ಕೆ ಅದು ಕೂಡ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಪಾಸ್ ಮಾಡಿದ್ದಾರೆ ಮತ್ತೆ ಈ ರೀತಿ ನಮ್ಮ ತಿದ್ದುಪಡಿ ಅಂತಾನ PTCL ತಿದ್ದುಪಡಿ ಮಾಡಬೇಕು ತಿದ್ದುಪಡಿ ಮಾಡಿ ಈ SC ಲ್ಯಾಂಡ್ಗಳ SC ಲ್ಯಾಂಡ್ಗೆ ಮಾರಾಟಕ್ಕೆ ಮಾಡ್ಲಿಕ್ಕೆ ಅಥವಾ SC ಲ್ಯಾಂಡ್ ಹೆಸರಿಗೆ ಪರಬರೆ ಆಗ್ಲಿಕ್ಕೆ ನೀವು ಒಂದು ರಿಲ್ಯಾಕ್ಸ್ ಮಾಡ್ಬೇಕಂತ ಹೇಳಿ ಅಲ್ಲ ಅನುಮತಿ ನೆಪದಲ್ಲಿ ಪಂಚಾಯತಿಯಿಂದ ಸೆಕ್ರೆಟರಿಯೇಟ್ಗೆ ಹೋಗುತ್ತೆ ಅದು
ಅಲ್ಲಿವರೆಗೂ ಶೋಷಣೆ ಮಾಡ್ತಾರೆ. ಅವ್ರ ಕೈಲಿ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಯಾರಿಗೋ ಬಿಲ್ಡರ್ಗೋ ಡೆವಲಪರ್ಗೋ ಎಕ್ಸೆಟ್ರಾ ಎಕ್ಸೆಟ್ರಾ ಯಾರಿಗೆ ಕೊಡ್ತಾರೆ, ಅವ್ರು ಇದನ್ನ ಲಾಭ ಮಾಡ್ಕೋತಾರೆ, ಅಷ್ಟೇ ಲಾಭ ಮಾಡ್ಕೋತಾರೆ. ಇವ್ರಿಗೆ ಸಿಕ್ಕಿದ್ದೇನಿಲ್ಲ, ಬಟ್ ಇವ್ನಿಗೆ ಕೆಟ್ಟ ಹೆಸರು. ಈ ಕೆಟ್ಟ ಹೆಸರು ಯಾಕೆ ಬಂದೀಗ, ಎಸ್ ಸಿ ಲ್ಯಾಂಡ್ ಅದು ಕೋಟ್ಯಾಂತರ ರೂಪಾಯಿ ಹೋಗುತ್ತೆ ಅಂದ್ರೆ ಸಾವಿರಗಳ ಅಗ್ನಲ್ಲಿ ಕೇಳ್ತಾರೆ. ಈ ತರ ಮಾರ್ಕೆಟ್ ಅಲ್ಲಿ ನಮ್ಮನ್ನ ಡಿಮಾರಲೈಸ್ ಮಾಡೋದು, ನಾವ್ ಈ ಉದ್ದೇಶಪೂರ್ವಕವಾಗಿ ಅದನ್ನ ನಗಣ್ಯ ಮಾಡೋದು, ಇವರು ಅದರಿಂದ ಲಾಭ ಪಡ್ಕೊಳ್ಳೋದು, ಕೆಟ್ಟ ಹೆಸರು ನಮಗ್ ತರೋದು. ಸೊ ಇದರಿಂದಾಗಿ ಇದು ಕಾನೂನುಗಳ ನಮ್ಮದು ಏನಾಗಿದೆ, ಬಹುತೇಕ ಬ್ರಿಟಿಷರ ಕಾಲದಲ್ಲಿ ಇರ್ತಕ್ಕಂತ ನೋಟಿಫಿಕೇಶನ್ ಗಳು, 6141 ನೋಟಿಫಿಕೇಶನ್ ಬ್ರಿಟಿಷರ ಕಾಲ. ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕೂಡ ಇತ್ತೀಚಿನವರೆಗೂ ಬ್ರಿಟಿಷರ ಸಿಲೆಬಸ್ ಇತ್ತು. ಸೊ ಹೀಗಾಗಿ ಮಾಡಿಫೈ ಆಗಿಲ್ಲ ನಮ್ಮ ಆಡಳಿತದಲ್ಲಿ. ಸೊ ಅಂತ ಮಾಡಿಫೈ ಆಗ್ಬೇಕು, ಆಡಳಿತ ಆಗ್ಬೇಕು ಅನ್ನೋ ಷರತ್ತು. ಇಂತ ಷರತ್ತುಗಳೊಂದಿಗೆ ನಾವು ಬೆಂಬಲಿಸಿದಂತ ಸರ್ಕಾರ ಜಮೀನು ಎತ್ತಿ ಹೆಚ್ಚಿ ಅವರು ಜಮೀನು ಕಳ್ಕೊಳ್ಳೋ ಪರಿಸ್ಥಿತಿ ಬರಲ್ಲ, ಸಮಸ್ಯೆ ಆಗಲ್ಲ. ಈ ನೀವು ಒಂದ್ ಕಾಲದಲ್ಲಿ ಜಮೀನ್ ಕೊಟ್ರಿ, ಯಾವ ಜಮೀನ್ ಕೊಟ್ರಿ, ತ್ರೋವೇ ಪ್ರೈಸ್ ಎಡಗೈಯಲ್ಲಿ ಬಿಸಾಕಿದ್ರಿ, ಎಲ್ಲಿ ಕೊಟ್ಟಿರಿ? ಊರಿಂದ ಹೊರಗಡೆ 7 ಕಿಲೋಮೀಟರ್ 8 ಕಿಲೋಮೀಟರ್ ಕಡೆ ಹಳ್ಳ ಕೊಳ್ಳ ದಿಣ್ಣೆ ಗೋಮಾಳಗಳನ್ನ ಬಿಸಾಕಿದ್ರಿ ನೀವು. ಈಗ ಅದು ಸಿಟೀಸ್ ಲೈಕ್ ಕೋಲಾರ್, ಬೆಂಗಳೂರು, ತುಮಕೂರು ಇಂತ ಸಿಟಿಗಳ ಸುತ್ತಮುತ್ತ ಇರೋ ಲ್ಯಾಂಡ್ ಗಳಿಗೆ ಸ್ವಲ್ಪ ಇದು ಬಂದ. ಆಮೇಲೆ ಎಷ್ಟೋ ಕಡೆ ಎಸ್ ಸಿ ಲ್ಯಾಂಡ್ ಗಳಾಗುತ್ತೆ, ಡಾಕ್ಯುಮೆಂಟ್ ಗಳು ಮಾಡ್ಕೊಳ್ಳಲ್ಲ, ಪೋಡಿ ಆಗಿರಲ್ಲ, ಪಾಣಿ ಆಗಿರಲ್ಲ, ಆಮೇಲೆ ವಿಲೇಜ್ ಮ್ಯಾಪ್ ಅಲ್ಲಿ ಅವರು ಇದಿರೋದಿಲ್ಲ. ಆಮೇಲೆ ಆವತ್ತಿನ ದಿನಗಳಲ್ಲಿ ಯೋಚನೆ ಮಾಡಿ, ಇವ್ರು ಭೂಮಿ ತಗೊಳ್ಳೋದೇ ಒಂದ್ ಕಷ್ಟ, ಇವ್ರು ತಗೊಂಡ್ರೆ ಯಾರ ಕೈಲಿ ಇರ್ತದೆ, ಊರಲ್ಲಿ ಇರೋರ್ ಕೈಲಿ ಇರ್ತದೆ. ಅವ್ರು ಯಾರೋ ಒಂದ್ 10 ವರ್ಷ 20 ವರ್ಷ ಅವರು ಜೀತ ಮಾಡ್ಸ್ಕೊಂಡು ಕೊನೆಗೆ ಯಾರೋ ಒಳ್ಳೆ ಮನ್ಸಿರು, ನೋಡಪ್ಪ ಜಮೀನ್ ಇದೆ ಅಂತ ಪತ್ರ ಕೊಟ್ಟವ್ರೆ, ಕೆಲವು ಕಡೆ ಕೊಟ್ಟು ಇಲ್ಲ. ಸಿ ನಾ ಹೇಳ್ದಲ್ಲ, ಇಂಡಿಯಾ ಪ್ರಪಂಚದಲ್ಲೇನೆ ವಿಶೇಷವಾಗಿ ಅಸ್ಪೃಶ್ಯರ ಮೇಲೆ ಇರ್ತಕ್ಕಂತ ಕಾನೂನುಗಳಾಗ್ಬೋದು, ಅವ್ರ ಮೇಲೆ ಇರ್ತಕ್ಕಂಥ ಮೋಸ್ಟ್ ಸೆನ್ಸಿಟಿವ್ ಅದು. ಇದು ಮೈಕ್ರೋ ವೈರಸ್ ಅಂತೀವಲ್ಲ, ಅದಕ್ಕಿಂತ ತೀರಾ ಇರುವಾದಂತ ಆಚರಣೆಗಳನ್ನು ಅನುಭವಗಳು ಸಿಗುವಂತ ಸಮುದಾಯಗಳವು. ಅವಕ್ಕೆ ಇವತ್ತು ಬೆಲೆ ಬಂದಿದೆ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ಮಾಡ್ತಾರೆ. ಸೊ ಇದರಿಂದಾಗಿ ನೀವು ಭೂಮಿಗಳು ಕೊಡ್ತಾ ಇಲ್ಲ ಈಗ. ಆಮೇಲೆ ಭೂಮಿ ಕೊಟ್ಟಿರಿ 40 ಇಯರ್ಸ್ ಬ್ಯಾಕ್ ಕೊಟ್ಟಿರಿ, 40 ಇಯರ್ಸ್ ಬ್ಯಾಕ್ ಅಲ್ಲಿ ಅವ್ರು ಸತ್ತೋಗ್ಬಿಟ್ಟಿರ್ತಾರೆ, ಅಥವಾ ಅವ್ರ ಮನೇಲಿ ಬರೀ ಹೆಣ್ಮಕ್ಳೇ ಇರ್ತಾರೆ, ಅಲ್ಲಿ ಕೆಲವು ಮಕ್ಕಳೇ ಇರಲ್ಲ, ಹಾಗೆ ಅದು ಲಿಕ್ವಿಡಿಟಿ ಮಾಡ್ಬೇಕು. ಅಥವಾ ಯಾವನೊಬ್ಬ ಮಗ ಇರ್ತಾನೆ, ಅದನ್ನ ಮಾರಿ ಏನಾದ್ರು ಬಿಸ್ನೆಸ್ ಮಾಡ್ಬೇಕಂತ ಮಾರಕ್ ಹೋಗ್ತಾನೆ, ಆಗ್ತಾ ಇಲ್ಲ. ಎಷ್ಟು ಸೆನ್ಸಿಟಿವ್ ಮ್ಯಾಟರ್ಸ್ ನೋಡಿ ಸರ್ ಇದು. ಸೊ ಹೀಗಾಗಿ ಅದನ್ನೆಲ್ಲ ರಿಲ್ಯಾಕ್ಸ್ ಮಾಡ್ಬೇಕಂತ ನಮ್ಮ ಕಂಡೀಷನ್ ಇತ್ತು, ಅದೆಲ್ಲೂ ಮಾಡಿದ್ದಾರೆ, ಆಲ್ಮೋಸ್ಟ್ ಆಲ್ ಮಾಡಿದ್ದಾರೆ. ಹಾಗಾಗಿ ನಾನು ಈ ಸರ್ಕಾರನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಸರ್.